ಬಡವ್ರ ಮೇಲೆ ಆಗ್ತಾರೆ, ಏನ್ ಸಂಕಟ ಮಾಡ್ತಾರೆ ಅವರು ಹೇಳಿ ಹೇಳಿ, ಬಡವ್ರಿಗೆ ಏನ್ ಉತ್ತರ ಮಾಡಿದ್ದಾರೆ ಅವ್ರಿಗೆ? ಉತ್ತರ ಅಂತ ಗೊತ್ತಿಲ್ಲ ಸರ್, ನಮ್ಮ ಕಣ್ಣಿಪಟ್ಟೆ ಆಗ್ತಾರೋ ಏನೋ, ಅದು ನಂಬಿಕೆ ಇಲ್ಲ ನಮಗೆ. ಅನುಕೂಲ ಇಲ್ಲ ಅಂತಂದ್ರೆ ಸರ್, ನಾವು ಮಾಡಿದ್ದು ವೋಟ್ ಹಾಕಿದ್ದು ಅವರವರ ಕಿತ್ತ ಆಟ ಮಾಡಿ ಅವರ ಅವರ ಮಾಡ ಮಾಡಿದ್ದು ಮಾಡಿದ್ವಿ. ಹೇಳಿ ಎಷ್ಟು ಕಷ್ಟ ಪಡ್ತೀವಿ ಗೊತ್ತಾ ಸರ್, ಮಕ್ಳು ಮರಿ ಸಾಕಕ್ಕೆ ನಮ್ಗೆ ಗೊತ್ತು ಸರ್, ನಮ್ಮ ಕಷ್ಟ ನಮಗೆ ಗೊತ್ತು ಅಂತ ಸರ್ ಬಡವ್ರು ಮಾಡಿದ್ದಾರೆ ಅವರು ಅಲ್ವರ, ಎಷ್ಟು ನೋವಾಯ್ತದಲ್ವಾ ನಮಗೆ. ಹಾ, ತಪ್ಪು ಅನ್ನಿಸ್ತದೆ ಇವಾಗ ನಮ್ಗೆ, ಅದೇ ಅನ್ನಿಸ್ತದೆ ತಪ್ಪು ಮಾಡ್ಬೇಕೇನು ಅಂತ ಅನ್ನಿಸ್ತದೆ. ಏನು ಬಿಟ್ಟು ತಪ್ಪು ಮಾಡಿದ್ರು ಇಲ್ಲಿಂದ ಇಲ್ಲಿ ಓಡಾಡೋದು ಕುರ್ಚಿ ತಪ್ಪು ನೋಡಿ ನೋಡಿ ದೇವಸ್ಥಾನ ದೇವಸ್ಥಾನ ಹೋಗಿ ಎಲ್ಲ ಸಾಯ್ತಾ ಇದ್ದಾರೆ ನೋಡಿ ನೋಡಿ. ಏನು ಏನು ಮಾಡ್ಬೇಕು, ನನಗೆ ಬೇಕು ಕೋಳಿ ಹಾಕಿದ ಹಳ್ಳಿ ಊರು ಕಡೆ ಹಳ್ಳಿ ಕಡೆ ಆದರೆ ಬೇವಿಗೆ ನನಗೆ ಕೋಳಿ ಹಾಕಿ ಇಲ್ಲಿ ಯಾಕೆ ಸಾಕಿದ್ದಾರೆ ಅವರು ಕೊಡ್ತಾ ಇದ್ದಾರೆ ಸರ್. ಆದರೆ ನಮಗೆ ಏನಂದ್ರೆ ಗ್ಯಾಸ್ ಎಲ್ಲ ಕಮ್ಮಿ ಮಾಡಬೇಕು, ಅಕ್ಕಿದಿದ್ರು ಸರ್ ಎಲ್ಲಾನು ಏನು ಎಲ್ಲ ರೇಟು ಜಾಸ್ತಿ ಮಾಡಿದ್ದಾರೆ ಸರ್. ತರಕಾರಿಯಿಂದ ನಾವು ಬಡವರೆ ಮನೆ ಕೆಲ್ಸಕ್ಕೆ ಹೋಗ್ತೀವಿ, ಏನು ಅಕ್ಕಿ 10 ಕೆಜಿ ಕೊಟ್ಬಿಟ್ರೆ ಏನು ಕೇಳಿ ಹೋಗಲಿ, ಎಲ್ಲ ರೇಟು ಜಾಸ್ತಿ ಮಾಡಿಟ್ಟಿದ್ದಾರೆ. ಹಾಂ, ಇವಾಗ ಕರೆಂಟ್ ಬಿಲ್ ಆಗಲೇ 1,500 ಬಂದೈತೆ ಸರ್ ನಮ್ಮದು, ಕರೆಂಟ್ ಬಿಲ್ ಕಟ್ಟಂಗೆ ಇಲ್ಲ ಅಂತಾರೆ. ಅದು ಬೇರೆ ಎಲ್ಲ ಜಾಸ್ತಿ ಮಾಡಿದರೆ ಎಲ್ಲ ಬಡವ್ರ ಮೇಲೆ ಹಾಕ್ತಾರೆ, ಏನು ಸರ್ ಇದು ಮಾಡ್ತಾರೆ ಅವರು ಹೇಳಿ, ಬಡವ್ರಿಗೆ ಏನು ಉದ್ದಾರ ಮಾಡಿದ್ದಾರೆ ಹೋಗಲಿ. ಹಾಂ, ಈಗಾಗಲೇ ಸಿದ್ದರಾಮಯ್ಯ ಅವ್ರು ಏನಾದರೂ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು, ಈಗ 10 ಕೆಜಿ ಅಕ್ಕಿನೂ ಕೊಡೋಕ್ಕಾಗ್ತಾನ ಅಂತ ಅಂದ್ಬಿಟ್ಟು ಜನರಲ್ ಸಾಮಾನ್ಯ ಹೇಳ್ತಾ ಇದ್ದಾರೆ. ಇನ್ನೂ ಲೇಟ್, ಇನ್ನೂ 1 ತಿಂಗಳಾಗುತ್ತೆ ಟೈಮ್ ತಗೋತೀವಿ. ಅದು ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಸರ್, ಇನ್ನು ನಮ್ಮ ಟೈಮಲ್ಲಿ ತಣ್ಣೀರು ಬಟ್ಟೆ ಹಾಕ್ತಾರೋ ಏನು, ಅದು ನಂಬಿಕೆನೇ ಇಲ್ಲ ನಮಗೆ. ಅವರವರೇ ಕಿತ್ತಾಡ್ತಾ ಇದು ವಾದಗಳು ಮಾಡ್ತಾರಂತಲ್ಲ, ಹೆಂಗೆ ನಂಬೋದು ಸರ್ ನಾವು ಹೇಳಿ? ಏನು ನಂಬ್ಕೊಂಡು ನೀವು ಓಟ್ ಹಾಕಿದ್ರು? ಏನು ಬಡವ್ರಿಗೆ ಒಳ್ಳೇದು ಮಾಡ್ತಾರೆ, ಎಲ್ಲ ಗ್ಯಾಸು ಎಲ್ಲ ಬಡವ್ರಿಗೆ ಸಹಾಯ ಮಾಡ್ತಾರೆ ಅಂತಲೇ ಸರ್ ಮಾಡಿರೋದು, ಬೇರೆ ಇನ್ನೇನು ಇಲ್ಲ. ನಾವು ಗ್ಯಾಸ್ ಸಿಲಿಂಡರ್ ಎಲ್ಲ ಕಡಿಮೆ ಮಾಡ್ತಾರೆ, ನಮ್ಗೆ ಅನುಕೂಲ ಆಯ್ತದೆ ಅಂತ ತಾನೇ ಸರ್ ನಾವು ಮಾಡಿದ್ದು ವೋಟ್ ಹಾಕಿದ್ದು. ಅವರವರೇ ಕಿತ್ತಾಡ್ಕೊಂಡು ಮಾಡಿ ಅವ್ರ ಅನುಕೂಲ ಮಾಡ್ಕೊಳ್ಳಿ ಅಂತ ಮಾಡಿದೀವ ಹೇಳಿ. ಎಷ್ಟು ಕಷ್ಟ ಪಡ್ತೀವಿ ಗೊತ್ತಾ ಸರ್, ಮಕ್ಳು ಮರಿ ಸಾಕಕ್ಕೆ ನಮಗೆ ಗೊತ್ತು ಸರ್, ನಮ್ಮ ಕಷ್ಟ ನಮಗೆ ಗೊತ್ತು ಅಲ್ವರಾ. ನಂಬಿಕೆ ಒಂದು ಕಡೆ ನಂಬಲೇಬೇಕು ಅನ್ನಿಸ್ತದೆ ಸರ್, ಒಂದು ಕಡೆ ನಂಬಿಕೆ ಇಲ್ಲ. ಏನೋ ಎಲ್ಲ ಮಾತಾಡೋದು ನೋಡಿದ್ರೆ ಕೊಡಲ್ಲ, ಅವರವರೇ ಇದು ಮಾಡ್ತಾವ್ರೆ, ಕೊಡ್ತಾರೋ ಬಿಡ್ತಾರೋ ದೇವ್ರಿಗೆ ಗೊತ್ತು ಸರ್, ನಂಬಿದೀವಿ. ಹಾಂ, ಬರೀ ಅದೇ ನ್ಯೂಸ್ ನೋಡ್ತೀವಲ್ಲ ಸರ್, ನಮ್ಮ ಮನೆಗಳು ಚಿಕ್ಕ ಪುಟ್ಟ ಟಿವಿಗಳು ಇದ್ದಾವೆ ನೋಡ್ತೀವಲ್ವ, ನಮ್ಮ ಮನೆಯವರು ಮೂಟ ಹೊರ ಕೊಯ್ತಾರೆ ಸರ್, ಅಲ್ಲಿ ತಂದರೆ ಉಂಟು ಇಲ್ಲ ಅಂದ್ರೆ ಇಲ್ಲ. ನಮ್ಮದು ನಮ್ಮ ಜೀವನಗಳು ಹಿಂಗೆ, ಮಕ್ಳು ಮರಿ ಸಾಕೋದು ಓದಿಸೋದು ಏನು ಸರ್ ಬಡವ್ರಿಗೆ ಮಾಡಿದ್ದಾರೆ ಅವರು ಅಲ್ವರ, ಎಷ್ಟು ನೋವಾಯ್ತದಲ್ವಾ ನಮಗೆ. ಹಾಂ, ತಪ್ಪು ಅನ್ನಿಸ್ತದೆ ಇವಾಗ ನಮ್ಗೆ ಅದೇ ಅನ್ನಿಸ್ತಾರೆ, ತಪ್ಪು ಮಾಡಿಬಿಟ್ವೇನು ಅಂತ ಅನ್ನಿಸ್ತದೆ. ಒಂದು ಕಡೆ ಕಾಂಗ್ರೆಸ್ ಬಂದಿರೋದು ಖುಷಿನೇ, ಒಂದು ಕಡೆ ಹೇಳಿದ್ದು ಅಲ್ವರ ಎಲ್ಲದಕ್ಕೂ ಕಡಿಮೆ ಆಯ್ತು ಅದು ಅಂತಾರೆ, ಒಂದು ಕಡೆ ನೋಡಿದ್ರೆ ಈ ಥರ ಮಾಡ್ತಾರೆ, ಏನು ಸರ್ ನೆಂಬೋದು ನಾವು, ಹೆಂಗೆ ನೆಂಬೋದು ಹೇಳಿ ನೀವೇ. ಅವರವರೇ ಕಿತ್ತಾಡ್ಕೊಂಡು ಸಾಯ್ತಾ ಅವ್ರೆ, ಇನ್ನೆಲ್ಲಿ ಬಡವ್ರನ್ನ ಉದ್ದಾರ ಮಾಡ್ತಾರೆ? ಅದರಲ್ಲಿ ಫ್ರೀ ಬೇರೆ ಬಸ್ ಬಿಟ್ಟಿದ್ದಾರೆ, ನಿಜ ಇಲ್ಲ ಅಂತ ಹೇಳ್ತಾ ಇಲ್ಲ. ಒಂದು ಕಡೆ ಎಷ್ಟೋ ನೋವಾಯ್ತದೆ ಸರ್ ಮಾತಾಡೋದು ನೋಡಿದ್ರೆ, ಅಯ್ಯೋ ಏನು ನಂಬಿಕೆನೇ ಇಲ್ಲ ನಮಗೆ, ನಂಬಿಕೆನೇ ಕಳ್ಕೊಂಬಿಟ್ಟಿದ್ದೀವಿ ನಾವು ಇವಾಗ. ಒಂದು ಕಡೆ ಖುಷಿ ಆಯಿತು ಅವ್ರ ಮಾತು ಭರವಸೆ ಕೊಟ್ಟಾಗ ಖುಷಿ ಆಯಿತು, ಸ್ಟಾರ್ಟಿಂಗು ವೋಟ್ ಹಾಕೋಕ್ಕೆ ಮುಂಚೆ ಖುಷಿ ಆಯಿತು ನಮಗೆ, ಅಯ್ಯೋ ಹೇಳಿ ಭರವಸೆ ಕೊಟ್ಟವರಪ್ಪ ನಾವು ಹಾಕೋಣ ಅಂತ ಒಂದು ಕಡೆ ಖುಷಿ ಆಯಿತು. ಇವಾಗ ನೋಡಿದ್ರೆ ಹಿಂಗೆ ಮಾತಾಡ್ತಾರೆ, ಅವರವರೇ ಕಿತ್ತಾಡ್ಕೊಂಡು ಎಲ್ಲಿ ಉಲ್ಟಾ ಹೊಡಿತಾರೋ, 10 ಕೆಜಿ ಅಕ್ಕಿ ಕೊಡೋದು ತಣ್ಣೀರು ಬಟ್ಟೆ ಹಾಕ್ತಾರೆ ಹೊಟ್ಟೆ ಮೇಲೆ. ಸರಿ ಮಂಜುಳ ಸರ್, ಅದಕ್ಕೆಲ್ಲ ಭರವಸೆ ಕೊಟ್ಟಮೇಲೆ ಎಲ್ಲ ಈಡೇರಿಸ್ಬೇಕಲ್ವರ. ಇವಾಗ ಕರೆಂಟ್ ಬಿಲ್ ಉಚಿತ ಅಂತ ಮಾಡಿದ್ರು, 3 ತಿಂಗಳು 2 ತಿಂಗಳು ಕರೆಂಟ್ ಒಂದೇ ಸರ್ತಿ ಹಾಕಿದ್ರೆ ಯಾರು ಕಟ್ತಾರೆ ಕರೆಂಟ್ ಬಿಲ್ಲು? ಅದೊಂದು ನ್ಯಾಯ ಬೇಕು ತಾನೆ. 10 ಕೆಜಿ ಸಿದ್ದರಾಮಯ್ಯ ಸಾಹೇಬ್ರು ಹೆಂಗೆ ಮಾಡಿದ್ರು ಅದು ಕೊಡ್ಬೇಕು ತಾನೆ. ಅದು ಕೊಟ್ಟಿಲ್ಲ ಏನೂ ಇಲ್ಲ, ಅದರಲ್ಲೂ ಕಮ್ಮಿ ಕೊಟ್ಟರೆ ಬಡವ್ರು ಏನು ಮಾಡ್ಬೇಕಾಯ್ತದೆ? ಬರೀ ಉಚಿತ ಬಸ್ ಅಂತ ಕೊಟ್ಬಿಟ್ರೆ ಸಾಕ ನಮಗೆ, ಎಲ್ಲದಕ್ಕೂ ಅನುಕೂಲ ಆಗ್ಕಂತ ನಾವು ಓಟ್ ಆಗಿತ್ತು. ಏನಕ್ಕೆ ಉಚಿತ ಬಸ್ ಮಾಡಿದ್ರು? ಏನು ಇಲ್ಲಿಂದ ಇಲ್ಲಿ ಓಡಾಡೋಕ್ಕೆ ಉಚಿತ ಬಸ್ ನೋಡಿದ್ರಲ್ಲ, ದೇವಸ್ಥಾನ ಆ ದೇವಸ್ಥಾನ ಈ ದೇವಸ್ಥಾನ ಹೋಗಿ ಎಲ್ಲ ಸಾಯ್ತಾ ಇದ್ದಾರೆ ನೋಡಿದ್ರಲ್ಲ, ಏನಕ್ಕೆ ಮಾಡಬೇಕಾಯ್ತು? ಅದೇ ಕರೆಂಟ್ ಬಿಲ್ಲು ಏನು ಮಾಡಿದ್ರು ಮಾಡಿದ್ದಾರೆ, ರೇಷನ್ ಮಾಡಲಿ, ಎಣ್ಣೆ ಪದಾರ್ಥ ಪ್ರತಿಯೊಂದು ಕಮ್ಮಿ ಮಾಡಲಿ. ಅವಾಗ ಸರ್ಕಾರ ನಮ್ಮಂತಾಗೆ ಎಲ್ಲ ಭರವಸೆ ಕೊಟ್ಬಿಟ್ಟು ನೀವು ಮಾಡಿಲ್ಲ ಮಾಡಿಲ್ಲ ಅಂದರೆ ಏನು ಮಾಡೋಕ್ಕಾಗ್ತದೆ? ಜನಗಳು ಇನ್ನೇನು ಜಗ್ಗಿ ಹೇಳ್ತಾರೆ, ಏನು ಒಳ್ಳೇದು ಅಂತಾರೆ, ತಪ್ಪು ಅಂತಾರೆ. ಅದು ಅಕ್ಕಿ ವಿಚಾರದಲ್ಲಿ ಏನು ಹೇಳ್ತೀವಿ? ಅಕ್ಕಿ ವಿಚಾರದಲ್ಲಿ ಕಮ್ಮಿಯೇ ಸರ್, ಅಕ್ಕಿ ವಿಚಾರದಲ್ಲಿ ಕೊಡಲೇಬೇಕು ಅವರು. ಆಮೇಲೆ ಭಾಗ್ಯಜ್ಯೋತಿ ಅಂತ ಅದು ಮಾಡಲೇಬೇಕು ಅವರು. ಮಾಡ್ದಾಗಂತ ಜನ ಬಿಡೋಲ್ಲ, ಮಾಡಿಸಿ ಮಾಡಿಸ್ತಾರೆ ಆಯಿತಾ, ಮಾಡಬೇಕು. ಆಮೇಲೆ ಗ್ಯಾಸು ಕಮ್ಮಿ ಮಾಡ್ತೀನಂದರು, ಕಮ್ಮಿ ಮಾಡಲಿಲ್ಲ. ನೋಡಿದ್ರೆ ಇವಾಗ ಅಲ್ಲೇ ಸೆಂಟ್ರಲ್ ಇದು ಸೆಂಟ್ರಲ್ ಅಂತ ಹೇಳ್ತಾವ್ರೆ. ನಂಬಿಕೆ ಅಂದರೆ ಅದೇ ಇವರವರೆ ಕಿತ್ತಾಡ್ತಾಳ ಸೀಟಲ್ಲಿ ಸುಮ್ಮ ಕೇಳಿದ ನೋಡಿ, ಅವ್ರು ಯಾರೋ ಒಬ್ಬ MLA ಏನಂದ್ರು, ಇಲ್ಲ 5 ವರ್ಷನೇ ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೇಕಂದ್ರು. ಅವರು ಹೆಂಗೆ ಮಾಡ್ಕೊಳ್ಳಿ, DK ಸಿದ್ದರಾಮಯ್ಯ ಹೆಂಗಾರು ಮಾಡ್ಕೊಳ್ಳಿ, ಅವ್ರು ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಅವರು ಭರವಸೆ ಎಷ್ಟು ಹೇಳಿದ್ರು ಅದು ಮಾತ್ರ ಈಡೇರಿಸಿದೆ, ನಮ್ಗೆ ಅಷ್ಟೇ ಸಾಕು. ಅದು ಬಿಟ್ಮೇಲೆ ನಾವೇನು ಕೇಳೋಕೆ ಹೋಗಲ್ಲ. ಅಕ್ಕಿ 15 ಕೆಜಿ ಒಬ್ಬರಿಗೆ 10 ಕೆಜಿ ಕೊಡ್ತೀನಂದ್ರು, ನೋಡಿದ್ರೆ ಕಮ್ಮಿ ಕೊಡ್ತಾ ಇದ್ದಾರೆ. ಗ್ಯಾಸ್ ಕಮ್ಮಿ ಮಾಡಿಲ್ಲ ಸರ್ಕಾರ, ಇನ್ನೂ 1 ತಿಂಗಳು ಆಗಿಲ್ಲ ಬಿಡಿ. ಗ್ಯಾಸ್ ಕಮ್ಮಿ ಮಾಡೋಕ್ಕೆ ಸೆಂಟ್ರಲ್ ಇರಬೇಕು, ಮೋದಿ ಸಾಹೇಬ್ರು ಹೇಳ್ಬೇಕು, ಅದು ಗ್ಯಾಸ್ದಲ್ಲ ಅಲ್ಲ ದೊಡ್ಡ ದೊಡ್ಡ ಸರ್ಕಾರದ್ದು.
ನಮ್ಮ ಸ್ಟೇಟ್ ಏನು ಸರ್ಕಾರ ಇದೆ ಅದು ಮಾತ್ರ ನಡೆಸೋಡಲಿಲ್ಲ ನಮಗೆ, ಅಷ್ಟೇ ನಾವು ಕೇಳ್ಕೊತಾರೆ, ಅದು ಇನ್ನೇನೂ ಇಲ್ಲ. ಕಮ್ಮಿ ಮಾಡ್ತಾ ಇದ್ದಾರೆ. ಹೌದು, ರಾಗಿ ಕೊಟ್ಟಿದ್ದಾರೆ, ರಾಗಿ ಏನು ಪ್ರಯೋಜನ ಇಲ್ಲ. ಆ ರಾಗಿ ಬದ ಅಕ್ಕಿ ಕೊಟ್ಟರೆ ಎಷ್ಟೋ ಉತ್ತಮ, ರಾಗಿ ನೋಡಿದ್ರೆ ತಗೊಂಡು ಮಿಲ್ಗೆ ಹಾಕಿದ್ರೆ ತಗೊಂಡು ವಾಪಸ್ ಅಂತಾರೆ. ಅಂಥದ್ರೆ ಏನು ಮಾಡೋಕ್ಕಾಯ್ತದೆ ಹೇಳು? ರಾಗಿ ತಗೊಂಡು ಏನು ಮಾಡೋಕ್ಕಾಯ್ತದೆ? ಇನ್ನು ದನಿಗೆ ಮೇವಿಗೆ ಕೋಳಿಗೆ ಹಾಕತ್ತಾ? ಒಳ್ಳೆ ಊರ ಕಡೆ ಹಳ್ಳಿ ಕಡೆ ಆದರೆ ಮೇವಿಗೆ ದನಿಗೆ ಕೋಳಿಗೆ ಹಾಕಿ ತಿನ್ಕೊಳ್ಳೋವು. ಇಲ್ಲಿ ಯಾಕೆ ಕೋಳಿ ಸಾಕಿದ್ದಾರೆ ಅವರು ಹೇಳಿ? ಬೇರ ನಮಗೆ ಇಷ್ಟ ಆಗಲ್ಲ. ಸರ್ಕಾರ ಒಟ್ಟಿನಲ್ಲಿ ಇನ್ನ ಈ ತಿಂಗಳು ಒಂದು ತಿಂಗಳು ಆಗಿದೆಯಲ್ಲ, ಇನ್ನೂ ಮುಂದಕ್ಕೆ ನೋಡ್ಬೇಕಷ್ಟೆ. ನಂಬಿಕೆ ಇದೆ, ನಂಬಿಕೆ ಇದೆ ಸಿದ್ದರಾಮಯ್ಯ, ನಂಬಿಕೆ ಇದೆ. ಯಾಕಂದ್ರೆ ಅವರು 5 ವರ್ಷ ರಾಜ್ಭಾರ ಮಾಡಿದವರು, ಇನ್ನು ಮಾಡೋಕ್ಕವ್ರು ಅವ್ರ ಕೈಯಲ್ಲಿ. ಅದೇ ಆಪೋಸಿಟ್ ಪಕ್ಷಗಳು ಕಿತಾಬದಿ ಮಾಡ್ಬೋದು, ಆದರೂ ಅವ್ರಿಗೆ ಬೆಲೆ ಕೊಟ್ಕೊಂಡು ಬೆಲೆ ಕೊಡ್ತಾರೋ ಬಿಡ್ತಾರೋ ಅವ್ರ ವಿಚಾರ. ಒಟ್ಟಿನ ಬಡವ್ರಿಗೆ ಒಳ್ಳೆ ಮೊದಲು ಸಾಕು ಅಷ್ಟೇ. ಥ್ಯಾಂಕ್ ಯು. ಬಸ್ ರಾಜ್.